ಜಪಾಯಿ ಸರಾರಲಿ ವೀಟ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್ ಸೋಲಾರ್ ಟ್ರೇಡ್ಲಿಂಗ್ಸ್ ಹಂಗ್ಯೋ ಐಸ್ ಕ್ರೀಮ್ ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಭದ್ರಿನಾಥ್ ಕಾಮತ್ ಬೆಂಗಳೂರು ಶ್ರೀ ಹರಿಗುರುಭ್ಯೋ ನಮಃ. ಸುವರ್ಣ ಚಾತುರ್ಮಾಸೋ 2016 ಪರಂಪೂಜ್ಯ ಗುರುವರಿಯ ಶ್ರೀಮದ್ ವಿದ್ಯಾಧಿರಾ ತೀರ್ಥ ಶ್ರೀಪಾದ ಸ್ವಾಮಿಯಲೆ ಸುವರ್ಣ ಚಾತುರ್ಮಾಸಾಚಿಯ ಈ ಹೈಲೈಟ್ಸ್ ಪಳೆಯತಿಸಲೇ ಸಕಲ ಸ್ಪಂದನ ವೀಕ್ಷಕಾಂಕ ಭಜಕ ವೃಂದಾಂಕ ಹಾವ ಕುಂಬಳೆ ನರಸಿಂಹಪ್ರಭು ಸೆಕ್ರೆಟರಿ ಸುವರ್ಣ ಚಾತುರ್ಮಾಸ ಕಮಿಟಿ ಮಂಗಳೂರ ತುಂಬ ಪ್ರತ್ಯೇಕಲೆ ಅಂಕ ಸ್ಪಂದನ ಟಿ ವಿ ತರಪೇನ ಆ್ಯನಿ ಸುವರ್ಣ ಚಾತುರ್ಮಾಸ ಹೃತ್ಪೂರ್ವಕ ಜಾವನು ಸ್ವಾಗತ ಕರ್ತ. ಕೌಮಾರಾವಸ್ಥೆಯಿಂದಲೇ ಉಪಕ್ರಮಿಸಿ ಮೋಕ್ಷವನ್ನು ಭಗವದ್ ಅನುಗ್ರಹವನ್ನು ಪಡೆಯಲು ಯತ್ನಿಸಬೇಕು ಅನ್ನುವ ವಿಶೇಷಾರ್ಥವನ್ನು ಈ ದಶಮಸ್ಕಂದದಲ್ಲಿಯೂ ಇದರ ಬಗ್ಗೆ ತುಂಬ ಕಥಾ ಸಂದರ್ಭಗಳಿಂದಲೂ ಅರಿಯಲು ಬರುತ್ತಲಿದೆ. ಮನುಷ್ಯನ ಸ್ವಕರ್ತವ್ಯ ಯಾವುದು, ಸ್ವಹಿತ ಯಾವುದರಲ್ಲಿ ಪ್ರಾಪ್ತವಾಗುತ್ತದೆ ಎಂಬುದರ ವಿಚಾರ ಮಾಡಿ ವಿಚಾರಪೂರ್ವಕ ತದನುಸಾರ ವರ್ತಿಸುವುದರಲ್ಲೇ ಮನುಷ್ಯತ್ವ ಇದೆ ಅನ್ನೋದನ್ನು ಪ್ರಕಟಿಸಲು ಈ ದಿವಸ ಒಂದು ಒಂದು ಉದಾಹರಣೆಗೆ ಅಥವಾ ಭಾಗವತದ ಶ್ಲೋಕ ಇದು. ಭಾಗವತದ ಬಗ್ಗೆ ತುಂಬ ವರ್ಣನೆ ಇದೆ, ಸಮಾರೋಪದಲ್ಲಿ ಮತ್ತೊಮ್ಮೆ ಮಾತನಾಡಲಿದ್ದೇವೆ ನಾವು. ಇಂದಿನ ಆರಂಭದ ದಿನದ ಪ್ರವಚನಕಾರರು ಅವರು ಉಪಸ್ಥಿತರಿದ್ದು ಅವರಿಂದ ಪ್ರವಚನ ಕೇಳುವ ಅವಕಾಶ ಇಲ್ಲಿ ಎಲ್ಲರಿಗೂ ಜರುಗುತ್ತಾ ಇದೆ, ಉಪಲಬ್ಧವಾಗಿದೆ. 6 ದಿನಗಳಲ್ಲಿ ದಶಮಸ್ಕಂದದ ಕೃಷ್ಣ ಚರಿತ್ರೆಯ ಪರಿಪೂರ್ಣ ಯಾವುದು ಕಥಾನುಸಾರ ಸಂದರ್ಭೋಚಿತ ಒಂದು ಮಾರ್ಮಿಕ ಭಗವಂತನ ಚರಿತ್ರೆಯನ್ನು ಅರಿತುಕೊಳ್ಳಬಹುದು. ಆದ್ದರಿಂದ ಈ ಬಗ್ಗೆ ಇಲ್ಲಿ ಭಾವಿಕರಿಗೆ ಅವಕಾಶವನ್ನು ಕಲ್ಪಿಸಿರೋದನ್ನು ಆಮಂತ್ರಣ ಪತ್ರಿಕೆಯಲ್ಲಿಯೂ ಪ್ರಕಟವಾದದ್ದೇ ಇದೆ. ಹೆಚ್ಚು ಸಂಖ್ಯೆಯಲ್ಲಿ ಭಾಗವತನವನ್ನು ಕೇಳಲು ಅರ್ಥೈಸಿಕೊಳ್ಳಲು ಸಂದರ್ಭ ನಮ್ಮ ಸಮೂಹಕ್ಕೆ ಭಕ್ತಗಣಕ್ಕೆ ನಮ್ಮ ಚಾತುರ್ಮಾಸ ಸಮಿತಿಯವರು ಒದಗಿಸಿ ಇಟ್ಟಾರೆ. ಆ ಪ್ರಾಯೋಜಕತ್ವ ನಮ್ಮಲ್ಲಿ ವಿವೇಕಾನಂದ ಭಟ್ರು ಈ ಹಿಂದೆ ಗುರುಭಕ್ತಿಯಿಂದ ಸೇವೆ ಸಲ್ಲಿಸ್ತಾ ಬಂದಾರೆ. ಇದೂ ಒಂದು ಅವರ ಸದ್ಭಾವನೆ, ಗುರುಭಕ್ತಿ ಪ್ರೇರಿತರು ದೈವ ಭಕ್ತರು ಆಗಿರುವಂತಹ ಅವರ ಈ ಭಾವನೆ ಎಲ್ಲರಿಗೂ ಸಲ್ಲುವಂತಾಗಲಿ. ಪ್ರವಚನ ದ್ವಾರ ಶ್ರವಣ ದ್ವಾರ ನಾವು ಭಗವಂತನ ಭಕ್ತಿ ಮಾಡಲು ಒಂದು ಸಹಾಯಕವಾಗಿರುವಂತಹ ಈ ಸ್ಕಂದ ದಶಮ ಸ್ಕಂದದ ನಿರೂಪಣೆ ಈಗ ಜರುಗಲಿದೆ. ಸರ್ವಾಂಗಿ ಸದಾ ಸುಖ ಸಂತೋಷ ಕ್ಷೇಮಾಭಿವೃದ್ಧಿ ಲಾಭಂ ಅಶಿ ದೇವಚರಣಿ ನಮಗೆ ಪ್ರಾರ್ಥನಾ ಕರೀತ ಅಮಗೆಲ್ಲ ಆಶೀರ್ವಾದ ಪರ ಭಾಷಣ ಅಥವಾ ಅಲ್ಲಿ ಸಮಾರೋಪ ನಡೆಯುತ್ತೆ. ಪರಮ ಪೂಜ್ಯ ವಿದ್ಯಾಧಿರಾಜ ಸ್ವಾಮಿ ಗುರು ಮಹಾರಾಜ್ ಕಿ ಈಗಾಗಲೇ ಶ್ರೀಪಾದರೆ ತಿಳಿಸಿರುವಂತೆ ಒಂದು ಅತ್ಯಂತ ಪವಿತ್ರವಾಗಿರುವಂತಹ ಕಾಲದಲ್ಲಿ ಅದು ಕೂಡ ಒಳ್ಳೆಯ ಸಂದರ್ಭ ಅಂತ ಹೇಳಿದರೆ ಕೃಷ್ಣನ ಕಥೆಯನ್ನು ಕೇಳಲಿಕ್ಕೋಸ್ಕರ ನಾವು ಕೂತಿದ್ದೇವೆ. ಯಾವಾಗ ಅಂದರೆ ಹತ್ತಿರದಲ್ಲಿಯೇ ಕೃಷ್ಣನ ಜನ್ಮಾಷ್ಟಮಿ ಇದೆ. ಆ ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಕೃಷ್ಣನ ಕಥೆಯನ್ನು ನಾವು ಕೇಳಲಿಕ್ಕೋಸ್ಕರ ಕೂತಿರುವಂಥದ್ದು ನಿಜವಾಗಲೂ ಇದ್ಯಾವುದು ಪೂರ್ವಜನ್ಮದ ಸುಕೃತ. ಪೂರ್ವಜನ್ಮದ ಫಲದಿಂದಾಗಿ ಈ ರೀತಿ ಇಂಥ ಒಂದು ಸಂದರ್ಭದಲ್ಲಿ ಅದು ಗುರುಗಳ ಸನ್ನಿಧಾನದಲ್ಲಿ ಭಗವಂತನ ಆರಾಧನೆಯ ಸುಸಂದರ್ಭದಲ್ಲಿ ನಾವು ಕೇಳಲಿಕ್ಕೋಸ್ಕರ ತೊಡಗಿದ್ದೇವೆ. ಯಾಕಂತ ಹೇಳಿದರೆ ಭಗವಂತ ತಾನು ಅನೇಕ ರೂಪಗಳಲ್ಲಿ ಬರ್ತಾನೆ. ಆ ಎಲ್ಲ ರೂಪಗಳಲ್ಲಿಯೂ ಕೂಡ ವಿಶೇಷವಾಗಿ ಕೃಷ್ಣ ರೂಪಕ್ಕೆ ಒಂದು ಮಹತ್ವ ಇದೆ. ಕೃಷ್ಣನಾಗಿ ಬಂದಿರುವಂಥದ್ದು ಬಹಳ ವಿಶಿಷ್ಟವಾಗಿದೆ. ಅದರಲ್ಲಿಯೂ ಕೂಡ ನಮಗೆ ಬಹಳ ಹತ್ತಿರದಲ್ಲಿರುವಂತಹ ಭಗವಂತನ ಅವತಾರ ಕೇವಲ ಒಂದು 5000 ವರ್ಷ ಆಗಿದೆ ಅಷ್ಟೇ. ಭಗವಂತ ಕೃಷ್ಣನಾಗಿ ಅವತರಿಸುವ ಒಂದು 5000 ವರ್ಷ ಆಗಿದೆ ಅಷ್ಟೇ. ನಂತರ ಬುದ್ಧನಾಗಿ ಬಂದರೂ ಕೂಡ ನಾವು ಅದನ್ನು ಅಷ್ಟು
ಆರಾಧನೆಯ ದೃಷ್ಟಿಯಲ್ಲಿ ಲೆಕ್ಕಕ್ಕಿಟ್ಕೊಳ್ಳಲ್ಲ. ಕೃಷ್ಣನಲ್ಲಿ ನಾವು ಹೆಚ್ಚು ಲೆಕ್ಕಕ್ಕಿಟ್ಕೊಳ್ತೇವೆ. ಅದು ಕೂಡ ಶ್ರೀಮದಾಚಾರ್ಯರು ಮಧ್ವಾಚಾರ್ಯರು ತಿಳಿಸುವ ಹಾಗೆ ಕಲಿಯುಗದಲ್ಲಿ ಕೃಷ್ಣ ಹಾಗೂ ವೇದವ್ಯಾಸ ಈ ಎರಡು ರೂಪಗಳೇನಿದೆ ಇವುಗಳ ಆರಾಧನೆ ಬಹಳಷ್ಟು ಫಲಪ್ರದವಾಗಿರುವಂತಹದ್ದನ್ನು ತಿಳಿಸ್ಕೊಂಡು ಹೋಗ್ತಾರೆ. ನಮ್ಮ ಸಕಲ ಅಭೀಷ್ಟಗಳನ್ನ ಇಷ್ಟಾರ್ಥಗಳನ್ನ ಪೂರ್ಣೆ ಮಾಡುತ್ತದೆ ಕೃಷ್ಣನ ಅವತಾರ. ಅದಕ್ಕಾಗಿ ಆ ಕೃಷ್ಣಾವತಾರದ ಚಿಂತನೆಯಲ್ಲಿ ನಾವು ತೊಡಗಿದ್ದೇವೆ. ಅದು ವಿಶೇಷವಾಗಿ ಭಾಗವತವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಭಾಗವತದ ದಶಮಸ್ಕಂಧ ಅದನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ನೀವು ಈ ಪುರಾಣಗಳನ್ನು ನೋಡ್ತಾ ಹೋದರೆ ಕೃಷ್ಣನ ಕಥೆ ಅನೇಕ ಪುರಾಣಗಳಲ್ಲಿ ಬರ್ತದೆ. ಬರೀ ಭಾಗವತದಲ್ಲಿ ಮಾತ್ರ ಅಲ್ಲ, ವಿಶೇಷವಾಗಿ ಹರಿವಂಶ ಮಹಾಭಾರತದ ಖಿಲ ಭಾಗ ಏನ ಹರಿವಂಶ ಅದು ಕೃಷ್ಣನ ಕಥೆಯನ್ನೇ ವಿಶೇಷವಾಗಿ ಹೇಳಿ ಕೊರಟಿರುವಂಥದ್ದು. ನಿಮ್ಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಭಾಗವತದಲ್ಲಿರುವ ಕಥೆಗಿಂತಲೂ ಸ್ವಲ್ಪ ಹೆಚ್ಚೇ ಇದೆ ಹರಿವಂಶದಲ್ಲಿ. ಹಾಗೆಯೇ ವಿಷ್ಣು ಪುರಾಣದಲ್ಲಿದೆ, ಬ್ರಹ್ಮಾಂಡ ಪುರಾಣದಲ್ಲಿದೆ, ಬ್ರಹ್ಮ ವೈವರ್ತ ಪುರಾಣದಲ್ಲಿದೆ, ಹೀಗೆ ಬೇರೆ 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 ಪುರಾಣಗಳಲ್ಲಿಯೂ ಕೂಡ ಕೃಷ್ಣನ ಕಥೆ ಇದೆ. ಆದರೆ ವಿಶೇಷವಾಗಿ ಭಾಗವತದ ಕೃಷ್ಣನ ಕಥೆ ಏನಿದೆ ಅದನ್ನು ಕೇಳಲಿಕ್ಕೆ ಬಹಳ ಉತ್ಸುಕರಾಗ್ತೇವೆ ನಾವು. ಕಾರಣ ಏನಂತ ಹೇಳಿದ್ರೆ ವೇದವ್ಯಾಸರೇ ಎಲ್ಲ ಪುರಾಣಗಳನ್ನು ರಚನೆ ಮಾಡಬಹುದು, ಆದರೆ ಈ ಭಾಗವತದಲ್ಲಿ ಯಾವ ಒಂದು ಶೈಲಿಯಲ್ಲಿ ಹೇಳಿದ್ದಾರೆ ಆ ಶೈಲಿ ಇನ್ನೆಲ್ಲೂ ಇಲ್ಲ. ಅಂದರೆ ಸ್ಟೈಲ್ ಭಾಗವತದಲ್ಲಿ ಒಂದು ಯಾವ ಶೈಲಿಯಲ್ಲಿ ಹೇಳಿದ್ದಾರೆ ಅದು ಬಹಳ ಸುಂದರ. ಅದನ್ನು ಕೇಳ್ತಾ ಇದ್ರೆ ಇನ್ನಷ್ಟು ಭಕ್ತಿ ಹೆಚ್ಚಾಗ್ತಾ ಇರ್ತದೆ. ಯಾಕಂದ್ರೆ ಭಾಗವತದಲ್ಲಿ ಕೃಷ್ಣನ ಕಥೆಯನ್ನು ಹೇಗೆ ಹೇಳಿದ್ದಾರೆ ಅಂದರೆ ಬರೀ ಕಥೆಯನ್ನು ಹೇಳಬೇಕೆನ್ನುವ ಉದ್ದೇಶದಿಂದ ಅಲ್ಲ, ಬರೀ ಸ್ಟೋರಿ ಟೆಲ್ಲಿಂಗ್ ಅಲ್ಲ, ಮತ್ತೆ ಭಕ್ತಿಯನ್ನು ಹುಟ್ಟಿಸಬೇಕು, ನಮ್ಮೊಳಗಿರುವಂತಹ ಭಕ್ತಿ ಅದು ಎದ್ದೇಳಬೇಕು. ಅದಕ್ಕೋಸ್ಕರ ಯಾವ ರೀತಿ ಬೇಕೋ ಆ ರೀತಿ ವರ್ಣನೆ ಭಾಗವತದಲ್ಲಿದೆ. ಅದಕ್ಕಾಗಿ ಈ ಭಾಗವತದ ಕಥೆ ಏನಿದೆ ಬಹಳ ಸುಂದರ. ಅದರಲ್ಲಿಯೂ ಕೂಡ ಭಾಗವತದ ದಶಮ ಸ್ಕಂಧ 10ನೇ ಸ್ಕಂಧ, ಭಾಗವತದಲ್ಲಿ ಒಟ್ಟಿಗೆ 12 ಸ್ಕಂಧಗಳು. ಆ 12 ಸ್ಕಂಧಗಳಲ್ಲಿ ದೊಡ್ಡ ಸ್ಕಂಧ ಯಾವುದು ಅಂತ ಹೇಳಿದ್ರೆ ದಶಮ ಸ್ಕಂಧ. ಈ ದಶಮ ಸ್ಕಂಧ ಕೃಷ್ಣನ ಕಥೆಗಾಗಿಯೇ ಮೀಸಲು. ಇನ್ನು 11ನೇ ಸ್ಕಂಧದಲ್ಲಿ ಕೂಡ ಕೃಷ್ಣನ ಕಥೆಯೇ ಇರುವಂತಹ ಉಪದೇಶ ಅಲ್ಲಿ ವಿಶೇಷವಾಗಿರುವುದು. ಹೀಗೆ ಭಾಗವತದ 10 ಹಾಗೂ 11ನೇ ಸ್ಕಂಧಗಳು ಕೃಷ್ಣನ ಕಥೆಯನ್ನೇ ವಿಶೇಷವಾಗಿ ವರ್ಣನೆ ಮಾಡಲಿಕ್ಕೆ ಇರುವಂತಹ ಕಾರಣ ಏನಂತ ಹೇಳಿದ್ರೆ ಈ ಭಾಗವತವನ್ನ ಸೂತ ಪುರಾಣಿಕರು ಶೌನಕರಿಗೆ ಹೇಳಿದರು. ಶೌನಕರೇ ಮುಂತಾದಂತಹ ಋಷಿಗಳು ನೈಮಿಷಾರಣ್ಯದಲ್ಲಿ ತಾವು ಗುರುಕುಲವನ್ನು ನಡೆಸ್ತಾ ಇದ್ದವರು ಶೌನಕರು. ಅಂದ್ರೆ ಯೂನಿವರ್ಸಿಟಿ, ಇವತ್ತಿನ ಹೆಸರಲ್ಲಿ ನಾವು ಹೇಳೋದಾದ್ರೆ ಯೂನಿವರ್ಸಿಟಿ, 10,000 ವಿದ್ಯಾರ್ಥಿಗಳಿಗೆ ವಸನವನ್ನ ಅಶನವನ್ನ ಅಂತ ಹೇಳಿದ್ರೆ ವಸ್ತ್ರವನ್ನ ಕೊಟ್ಟು ಆಹಾರವನ್ನು ಕೊಟ್ಟು ವಿದ್ಯೆಯನ್ನು ಕೊಟ್ಟು ಪೋಷಿಸ್ತಾ ಇದ್ದವರು ಶೌನಕರು. ಬೆಳಗ್ಗೆ ಯಜ್ಞಯಾಗಾದಿಗಳು ನಡೀತಾ ಇತ್ತು, ಸಂಜೆಯ ಮೇಲೆ ಈ ರೀತಿ ಜ್ಞಾನ ಯಜ್ಞ, ಬೆಳಗ್ಗೆ ಕರ್ಮಯಜ್ಞ, ಸಂಜೆ ಜ್ಞಾನ ಯಜ್ಞ. ಅಲ್ಲಿಗೆ ಬಂದವರು ಸೂತ ಪುರಾಣಿಕರು. ಸೂತ ಪ್ರಾಣಿಗಳು ಎಲ್ಲೆಲ್ಲಿ ಇಂತಹ ಜ್ಞಾನ ಯಜ್ಞ ನಡೀತದೆ ಅಲ್ಲಿ ಹೋಗಿ ಕೂತು ಕೇಳ್ತಾರೆ, ಕೇಳಿ ಬಿಡುವುದಿಲ್ಲ, ಕೇಳಿದ್ದನ್ನು ಹಾಗೆ ನೆನ್ಪಿಟ್ಕೊಳ್ತಾರೆ. ಇದು ಅವರ ವೈಶಿಷ್ಟ್ಯ, ಸೂತ ಪುರಾಣಿಕರ ವೈಶಿಷ್ಟ್ಯ. ನೋಡಿ, ನಿಜವಾಗಿಯೂ ಅವರ ಜಾತಿಯಲ್ಲಿ ಬ್ರಾಹ್ಮಣರಲ್ಲ, ಸೂತ ಜಾತಿಯವರು. ಹಾಗಿದ್ರೂ ಕೂಡ ದೇವರ ದೊಡ್ಡ ಅನುಗ್ರಹ ಏನವರಿಗೆ ಅಂತ ಹೇಳಿದ್ರೆ ಕೇಳಿದ್ದನ್ನೆಲ್ಲ ನೆನ್ಪಿಟ್ಕೊಳ್ತಾರೆ. ಅಂಥ ಸೂತ ಪ್ರಾಣಿಕರು ಬಂದಿದ್ದಾರೆ ಶೌನಕರ ಆಶ್ರಮಕ್ಕೆ, ಅವರ ಗುರುಕುಲಕ್ಕೆ. ಶೌನಕರು ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಸೂತ ಪುರಾಣಿಕರನ್ನ ಪ್ರಶ್ನೆ ಮಾಡ್ತಾರೆ, 6 ಪ್ರಶ್ನೆಗಳನ್ನ ಮಾಡ್ತಾರೆ. ಉಳಿದ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಹೇಳ್ಕೊಂಡು ಬೇರೆ ಸ್ಕಂದಗಳಲ್ಲಿ ಬರ್ತಾರೆ. ಅದರೊಟ್ಟಿಗೆ ಆ 6 ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಏನಂದ್ರೆ ಭಗವಂತ ಕೃಷ್ಣನಾಗಿ ಅವತಾರ ಮಾಡಿ ಬಂದಂತೆ. ನೋಡಿ, ಈ ಪ್ರಶ್ನೆಯನ್ನ ಕೇಳಿದ ಯಾವಾಗ ಅಂತ ಹೇಳಿದ್ರೆ ಕೃಷ್ಣ ಅವತಾರ ಸಮಾಪ್ತಿ ಮಾಡಿದ ಸಮಯದಲ್ಲಿ ಅಂತ ಹೇಳಿದ್ರೆ ಸೂತ ಪುರಾಣಿಕರಿಗೂ ಶೌನಿಕರಿಗೂ ಯಾವಾಗ ಶೌನಕರಿಗೂ ಯಾವಾಗ ಒಂದು ಸಂವಾದ ನಡೀತು ಆ ಸಮಯದಲ್ಲಿ ಅಂದ್ರೆ ಪ್ರಾರಂಭ ಆದಾಗ ಪರೀಕ್ಷಿತ ರಾಜ್ಯಭಾರ ಮಾಡ್ತಾ ಇದ್ದ. ಅಂದ್ರೆ ಕೃಷ್ಣ ಇನ್ನು ಅವತಾರ ಸಮಾಪ್ತಿ ಮಾಡಿದನಷ್ಟೇ. ಅಂತಹ ಸಂದರ್ಭದಲ್ಲಿಯೇ ಈ ಪ್ರಶ್ನೆಯನ್ನು ಮಾಡಿದ್ದು, ಕೃಷ್ಣನಾಗಿ ಅವತಾರ ಮಾಡಿ ಬಂದಂತೆ. ಆ ಕಥೆಯನ್ನು ನಮ್ಗೆ ಹೇಳಿ, ಕೃಷ್ಣನ ಕಥೆಯನ್ನು ಕೇಳಿ. ಯಾಕಂದ್ರೆ ಅದನ್ನು ಕೇಳಬೇಕು ಅಂತ ತುಂಬಾ ತವಕ ನಮಗೆ, ಗೊತ್ತಿಲ್ಲ ಅಂತಲ್ಲ ಶೌನಕರಿಗೆ, ಮತ್ತೆ ವಿದ್ಯಾರ್ಥಿಗಳಿಗೆ ಗೊತ್ತಾಗಬೇಕು ಒಂದು ಕಾರಣ. ಎರಡನೇ ಕಾರಣ ಏನಂತ ಹೇಳಿದ್ರೆ ಕೃಷ್ಣನ ಕಥೆ ಎಷ್ಟು ಕೇಳಿದ್ರೂ ಸಾಕು ಅಂತ ಕಾಣುತ್ತೆ. ಇದೊಂದು ವೈಶಿಷ್ಟ್ಯ, ಕೇಳಿದಷ್ಟು ಇನ್ನೂ ಕೇಳೋಣ ಇನ್ನೂ ಕೇಳೋಣ ಅಂತ ಕಾಣಿಸ್ತದೆ. ಸಿನಿಮಾದಾಗಲ್ಲ, ಸಿನಿಮಾವನ್ನು ಒಂದು ಸಲ ನೋಡಿದ್ರೆ ಸಾಕು,
ಆದರೆ ಕೃಷ್ಣನ ಕಥೆ ಆಗಲ್ಲ. ಎಷ್ಟು ಸಲ ಕೇಳಿದ್ರೆ ಇನ್ನು ಕೇಳಬೇಕು ಅಂತ ಕಾಣಿಸ್ತದೆ. ಅದಕ್ಕಾಗಿ ಹೇಳಿ ಕೃಷ್ಣನ ಕಥೆಯನ್ನ ಅಂತ ಕೇಳ್ತಾರೆ. ಮೊದಲು ಸಂಕ್ಷೇಪವಾಗಿ ಹೇಳಿದರು ಸೂತ ಪ್ರಾಣಿಕರು, ಯಾಕಂದ್ರೆ ಅವರು ಭಾಗವತವನ್ನು ಕೇಳ್ಕೊಂಡು ಬಂದಿದ್ರು, ಆಗಷ್ಟೇ ಕೇಳ್ಕೊಂಡು ಬಂದಿದ್ರು. ಎಲ್ಲಿಂದ ಅಂತ ಹೇಳಿದ್ರೆ ಶುಕಾಚಾರ್ಯರು ಗಂಗಾ ತೀರದಲ್ಲಿ, ಇವತ್ತು ಶುಕ್ ತಾಲಂಗನ್ನು ಶುಕ್ರಸ್ಥಳ ಅಥವಾ ಶುಕಸ್ಥಳ ಅಂತಿದೆ, ಗಂಗಾ ತೀರದಲ್ಲಿ ಇಲ್ಲ ಇವತ್ತು, ಗಂಗೆ ಆ ಕಡೆ ಹೋಗಿದ್ದಾಳೆ. ಆದರೆ ಆ ಒಂದು ಸ್ಥಳ ಏನಿದೆ ಅವತ್ತು ಗಂಗೆ ಹರಿತಾ ಇತ್ತು. ಆ ಗಂಗೆಯ ತೀರದಲ್ಲಿ ಪರೀಕ್ಷಿತನಿಗೆ ಈ ಶುಕಾಚಾರ್ಯರು ಏನು ಭಾಗವತವನ್ನು ಹೇಳಿದ್ರು ಅದನ್ನು ಕೇಳ್ಕೊಂಡು ಬಂದಿದ್ದಾರೆ ಸುತ ಪ್ರಾಣಿಗಳು. ಆ ಕಥೆಯನ್ನ ಇವಾಗ ಬಿಡಿಸಿ ಹೇಳ್ತಾರೆ. ಅಲ್ಲ, ಈ ಪರೀಕ್ಷಿತನಾದರೂ ಶುಕಾಚಾರ್ಯರ ಹತ್ರ ಯಾಕೆ ಕೇಳಿದ ಭಾಗವತವನ್ನ, ಅಂತಹ ಸಂದರ್ಭ ಏನು ಬಂತು ಅಂತ ಹೇಳಿದ್ರೆ, ಪರೀಕ್ಷಿತ ಮತ್ಯಾರೋ ಅಲ್ಲ, ಪಾಂಡವರ ವಂಶದವ, ಪಾಂಡವರ ಮೊಮ್ಮಗ. ಅತ ಏಕ ಸಾನ್ ಬ್ರೇಕ್ಯ ವಿಠಲ ಜಪಾಯಿ ಸರಾರಲಿ ವೀತ, ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಸೋಲಾರ್ ಟ್ರೇಡ್ಲಿಂಗ್ಸ್, ಹಂಗ್ಯೋ ಐಸ್ ಕ್ರೀಮ್, ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು. ವಿಠಲ ಜಪಾಯಿ ಸರಾರಲಿ ವೀತ, ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಸೋಲಾರ್ ಟ್ರೇಡ್ಲಿಂಗ್ಸ್, ಹಂಗ್ಯೋ ಐಸ್ ಕ್ರೀಮ್, ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು. ಸ್ಪಂದನ ಟಿವಿ ವೀಕ್ಷಕ ಸಕಲಾಂಗೆ ಅಪ ಸ್ವಾಗತ ಕರ್ತ. ಧರ್ಮರಾಜನ ಮೊಮ್ಮಗ, ಅರ್ಜುನನ ಮೊಮ್ಮಗ, ಬಹಳ ಒಳ್ಳೆಯ ರಾಜ, ದೊಡ್ಡ ಕೃಷ್ಣ ಭಕ್ತ, ಈ ಕಲಿಯುಗದ ಎರಡನೇ ರಾಜ. ಕಲಿಯುಗದ ಮೊದಲ ರಾಜ ಯಾರಂದ್ರೆ ಧರ್ಮರಾಜ, ಎರಡನೇವನೇ ಪರೀಕ್ಷಿತ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವನಿಲ್ಲಿ ಇರುವವರೆಗೆ ಕಲಿ ಕಾಲಿಟ್ಟಿರಲಿಲ್ಲ. ಆ ರೀತಿ ಕಲಿಯನ್ನ ನಿಗ್ರಹ ಮಾಡಿದಂತಹ ರಾಜ. ಆದರೆ ಕಡೆಗೆ ಒಂದೇ ಒಂದು ತಪ್ಪು ಮಾಡಿಬಿಟ್ಟ. ಒಬ್ಬ ತಪಸ್ವಿಯಾದ ಬ್ರಾಹ್ಮಣನಿಗೆ ಅವಮಾನ ಮಾಡಿದ, ಅದರಿಂದಾಗಿ ಶಾಪಗ್ರಸ್ತನಾದ. ಶಮೀಕ ಅಂತ ಋಷಿ, ಅವರ ಮಗ ಶೃಂಗಿ ಶಾಪ ಕೊಟ್ಟ, ಇನ್ನು 7 ದಿನಕ್ಕೆ ಸರಿಯಾಗಿ ತಕ್ಷಕನಿಂದ ಕಚ್ಚಲ್ಪಟ್ಟು ನೀನು ಸಾಯಿಲ್ಲ, ಸಾಯ್ಲಿಕ್ಕೆ ಸಿದ್ಧನಾಗಿದ್ದಾನೆ. ಅದಕ್ಕಾಗಿ ಎಲ್ಲವನ್ನ ತೊರೆದು ರಾಜ್ಯವನ್ನ ಬಿಟ್ಟ, ಎಲ್ಲ ರಾಜ ಚಿಹ್ನೆಗಳನ್ನ ಬಿಟ್ಟ, ಗಂಗಾ ತೀರದಲ್ಲಿ ಬಂದು ಕೂತ. ಯಾಕಂತ ಹೇಳಿದ್ರೆ, ನಾನು ಪಾಪಿ, ಬ್ರಾಹ್ಮಣರ ಶಾಪಕ್ಕೆ ತುತ್ತಾದವ, ಇನ್ಯಾರು ಬರ್ತಾರೆ ನನ್ನ ಉದ್ಧಾರ ಮಾಡಲಿಕ್ಕೆ? ಅಂದ್ರೆ ನೋಡಿ, ಆಗಿನ ಕಾಲದಲ್ಲಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಯಾರಿಗೆ ಬ್ರಾಹ್ಮಣ ಶಾಪ ಕೊಡ್ತಾನೆ ಅವನ ಹತ್ರ ಯಾರು ಬರೋದು. ಯಾಕಂದ್ರೆ ಅವನು ಮಹಾಪಾಪಿ ಅಂತ. ಬ್ರಾಹ್ಮಣ ಶಾಪ ಅಂದ್ರೆ ಬ್ರಹ್ಮಶಾಪಕ್ಕೆ ತುತ್ತಾದವ ಏನಿದ್ದಾನೆ ಅವನು ಮಹಾಪಾಪಿ, ಅವನ ಹತ್ರ ಯಾರು ಬರ್ತಾರೆ? ಪರೀಕ್ಷಿತ, ನಾನು ಅಂಥವ, ನನ್ನ ಹತ್ರ ಯಾರು ಬರ್ತಾರೆ? ಕಡೆ ಪಕ್ಷ ಗಂಗೆ ತೀರದಲ್ಲಾದ್ರೆ ದೇವರು ಸ್ಮರಣೆ ಮಾಡ್ತಾ ಸಾಯೋಣ ಅಂತ ಬಂದು ಕೂತವ. ಅಂದ್ರೆ ಪುಣ್ಯಾತ್ಮ ಕೃಷ್ಣನ ಭಕ್ತ ಅಂಥವನಿಗೆ ದೇವ್ರು ಕೈ ಬಿಡ್ತಾನೇನು? ಒಬ್ಬೊಬ್ಬರೇ ಬಂದರು ಋಷಿ ಮನೆಗಳು, ಯಾರು ಕರೆದ್ರು ಬರಲು ಅಂಥ ವಿಶ್ವಾಮಿತ್ರ, ವಸಿಷ್ಠರು, ವಾಮದೇವ, ಎಲ್ಲ ಋಷಿಗಳು ಬಂದು ಕೂತರು. ಪರಶುರಾಮ ದೇವರು ಬಂದರು, ವೇದವ್ಯಾಸರು ಬಂದರು, ಇವರೆಲ್ಲ ಬಂದು ಕೂತರು. ಅವನಿಗೆ ಆಶ್ವಾಸನೆಯನ್ನು ತುಂಬಿದ್ರು, ನೀನು ಹೆದರಬೇಡ, ನೀನು ಪ್ರಾಣ ಹೋಗುವವರೆಗೂ ನಾವಿಲ್ಲೇ ಇರ್ತೇವೆ. ಸಂತೋಷ ಆಯಿತು, ಬ್ರಾಹ್ಮಣ ಶಾಪಕ್ಕೆ ತುತ್ತಾಗಿದ್ದೆ, ನನ್ನ ಹತ್ರ ಯಾರು ಬರೋಲ್ಲ ಅಂತ ತಿಳ್ಕೊಂಡಿದ್ದೆ. ಆದರೆ ಕೃಷ್ಣ ನನ್ನ ಕೈ ಬಿಡಲಿಲ್ಲ. ನೀವೆಲ್ಲ ಬಂದು ಕೂತಿದ್ದೀರಿ, ಹೇಳ್ರಿ ದೇವ್ರ ಬಗ್ಗೆ ಹೇಳಿ, ನಾನು ಅದನ್ನು ಕೇಳಿದಾಗ ಪ್ರಾಣ ಬಿಡ್ತೇನೆ ಅಂತ ಈ ರೀತಿ ತಾನು ಹೇಳ್ತಾನೆ. ಇಷ್ಟಾಗುವಾಗಲೇ ಬಂದವರು ಶುಕಾಚಾರ್ಯರು. ಶುಕಾಚಾರ್ಯರು ಅಂದ್ರೆ ಮತ್ತೆ ಯಾರು ಅಲ್ಲ, ಯಂ ಪ್ರವ್ರಜಂತ ಮನುಪೇತ ಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯ ತರವೋಪಿ ನೇದು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಸಾಕ್ಷಾತ್ ಶಿವನ ಅವತಾರ, ರುದ್ರದೇವರ ಅವತಾರ. ತಾವು ವೈರಾಗ್ಯ ಶಿಖಾಮಣಿಗಳು, ಅವಧೂತರು ಅಂದ್ರೆ
ಎಲ್ಲವನ್ನು ಬಿಟ್ಟು ದೇವರನ್ನು ಮಾತ್ರ ಹಿಡ್ಕೊಂಡು ಯಾವತ್ತು ಸದಾ ದೇವರದ್ದೇ ಚಿಂತನೆ. ಯಾರು ಬೇಡ, ಅವ್ರಿಗೆ ಏನು ಬೇಡ, ದೇವ್ರು ಮಾತ್ರ ಸಾಕು. ಯಾರು ಎಲ್ಲಿಗೂ ಬರುವವರಲ್ಲ ಅವರು, ಅಂಥ ಶುಕಾಚಾರ್ಯರು, ಕರೆದ್ರು ಬರದಂಥವ್ರು. ಇನ್ನು ರಾಜನಿಗೆ ಎಲ್ಲಿಂದ ಸಿಗಬೇಕು, ಅರಮನೆಯಲ್ಲಿರುವ ರಾಜನಿಗೆ ಶುಕಾಚಾರ್ಯರಲ್ಲಿ ಸಿಗಬೇಕು. ಆದರೆ ಇವತ್ತು ಅದೇ ಶುಕಾಚಾರ್ಯರು ಪರೀಕ್ಷಿತನನ್ನು ಉದ್ಧಾರ ಮಾಡಬೇಕು ಅಂತ ತಾವಾಗಿ ಬಂದರು. ಪರೀಕ್ಷಿತನಿಗಾದ ಸಂತೋಷಕ್ಕೆ ಪಾರವೇ ಇಲ್ಲ. ಯಾರು ಕರೆದ್ರು ಬರಲ್ವೋ, ನೋಡ್ಲಿಕ್ಕೂ ಸಿಗಲ್ವೋ, ಅಂಥ ಶುಕಾಚಾರ್ಯರು ನನ್ನ ಬಳಿಗೆ ಬರ್ತಾ ಇದ್ದಾರೆ. ಅದು ಗಂಗಾ ತೀರದಲ್ಲಿ ನಾನಿರಬೇಕಾದ್ರೆ ನನ್ನ ಹತ್ರ ಬರ್ತಾ ಇದ್ದಾರೆ ಅಂದ್ರೆ ಓಡೋಗಿ ಹೋದ, ಅವರನ್ನು ಕರ್ಕೊಂಡು ಬಂದ, ಕೂರಿಸಿದ, ಕೂರಿಸಿ ಅವ್ರ ಕಾಲು ತೊಳೆದ, ಹೇಳಿದ, ಸ್ವಾಮಿ ಸಾಯಲಿಕ್ಕೆ ಸಿದ್ಧನಾದ ವ್ಯಕ್ತಿ ಏನು ಜಪ ಮಾಡಬೇಕು, ಏನು ಶ್ರವಣ ಮಾಡಬೇಕು, ಏನು ಅವನ ಕರ್ತವ್ಯ ಹೇಳಿ, ಅಥವಾ ಏನು ಇಲ್ವಾ, ಅದೇನಿದ್ರೆ ಹಾಗಾದ್ರೆ ಹೇಳಿ. ಅದಕ್ಕೆ ಶುಕಾಚಾರ್ಯರು ಹೇಳಿ ಪ್ರಾರಂಭ ಮಾಡಿದ್ದೆ ಭಾಗವತ, ಭಗವಂತನ ಕಥೆ. ಆ ಭಗವಂತನನ್ನು ಹೊಂದುವುದು ಹೇಗೆ, ಇದನ್ನೆಲ್ಲ ತಾವು ತಿಳಿಸ್ಕೊಂಡು ಬಂದರು. 9 ಸ್ಕಂಧದವರೆಗೆ ಬಂತು. 4 ದಿನ ಆಗಿದೆ ನೋಡಿ, 4 ದಿನಗಳ ಕಾಲ ನಿರಂತರವಾಗಿ ಭಾಗವತ ಹೇಳಿದ್ದಾರೆ ಕೇಳಿದ್ದಾರೆ. ನಿರಂತರ ನಿರಂತರ ಶಬ್ದಕ್ಕೆ ಪೂರ್ಣ ಅರ್ಥ ಅಂದ್ರೆ ಅಂತರವೇ ಇಲ್ಲ, ಮಧ್ಯದಲ್ಲಿ ಗ್ಯಾಪೇ ಇಲ್ಲ, ಅದಕ್ಕೆ ರೆಸ್ಟು ಇದಕ್ಕೆ ರೆಸ್ಟ್ ಇಲ್ಲವೇ ಇಲ್ಲ. ನಿದ್ರೆ ಆಹಾರ ಬಿಟ್ಟು ಕೇಳಿದ್ದಾನೆ ಪರೀಕ್ಷಿತ, ಹಾಗೆ ಹೇಳಿದ್ದಾರೆ. ನಿದ್ರೆ ಇಲ್ಲ, ಆಹಾರ ಇಲ್ಲ, ಹಾಗೆ ತಾವು ಭಾಗವತವನ್ನು ಹೇಳಿದ್ದಾರೆ, ಹಾಗೆ ಕೇಳಿದ್ದಾನೆ ಇವನು. ಇಷ್ಟಾಗಿ 9ನೇ ಸ್ಕಂಧದ ಕಡೆಯಲ್ಲಿ ಸೂರ್ಯವಂಶ ಚಂದ್ರವಂಶದ ವರ್ಣನೆಯನ್ನ ಮಾಡ್ತಾ, ಆ ಚಂದ್ರವಂಶದ ಒಂದು ಕವಲು ಯದುವಂಶ, ಆ ಯದುವಂಶದಲ್ಲಿ ಕೃಷ್ಣ ಅವತಾರ ಮಾಡಿ ಬಂದ ಅಂತ ಇಷ್ಟ ಹೇಳಿ ಮುಗಿಸಿದರು. ಪರೀಕ್ಷಿತನಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಕೂಡಲೇ ಅವನು ಪ್ರಾರ್ಥನೆ ಮಾಡ್ಕೊಳ್ತಾನೆ, ಸ್ವಾಮಿ ನೀವು ಯದುವಂಶದ ವರ್ಣನೆಯನ್ನ ಮಾಡಿದಿರಿ, ಕೃಷ್ಣನ ಕಥೆ ಚುಟುಕಾಗಿ ಹೇಳಿ ಮುಗಿಸ್ಬಿಟ್ರಿ, ಸಾಕಾಗಲ್ಲ ನನಗೆ, ನನಗೆ ಸಾಕಾಗ್ತಾ ಇಲ್ಲ, ಹಸಿವೆ ಹೆಚ್ಚಾಗ್ತಾ ಇದೆ. ಯಾವ್ದರದ್ದು, ಕೃಷ್ಣನ ಕಥೆಯದ್ದು. ಯಾಕಂದ್ರೆ ಕೃಷ್ಣನಿಗೂ ನನಗಿಲ್ಲೋ ನನಗೂ ಒಂದು ಬಿಡದ ನಂಟಿದೆ. ನಾನಿವತ್ತು ಇಷ್ಟು ವರ್ಷ ಬದುಕಿದ್ದೇನೆ, ನನಗಿವತ್ತು ಸಾಯ್ತಾ ಇರುವುದು ನೋವಲ್ಲ. 7 ದಿನ ಹಾವು ಕಚ್ಚಿ ಸಾಯ್ತೇನೆ ಅನ್ನೋದು ನನಗೆ ನೋವಲ್ಲ. ಯಾಕಂತ ಹೇಳಿದ್ರೆ ಅಮ್ಮನ ಗರ್ಭದಲ್ಲಿರಬೇಕಾದ್ರೆ ನನಗೆ ಸಾಯ್ಲಿಕ್ಕೆ ಸಂಚು ನಡೆದಿತ್ತು ಅಂತೇಳಿ. ಅಮ್ಮನ ಗರ್ಭದಲ್ಲಿರಬೇಕಾದ್ರೆ ನನ್ನನ್ನ ಕೊಲ್ಲಿಕ್ಕೆ ಸಿದ್ಧ ಆಗಿದ್ದ ಯಾರು, ಅಶ್ವತ್ಥಾಮ. ಅದಕ್ಕಾಗಿ ಬ್ರಹ್ಮಶಿರೋಸ್ತ್ರವನ್ನು ಪ್ರಯೋಗವನ್ನು ಕೂಡ ಮಾಡಿದ್ದ. ಆದರೆ ಆ ಗರ್ಭದೊಳಗೆ ಗದೆಯನ್ನು ತಿರುಗಿಸ್ತಾ ತಿರುಗಿಸ್ತಾ 9 ತಿಂಗಳುಗಳ ಕಾಲ ನನ್ನನ್ನು ರಕ್ಷಣೆ ಮಾಡಿದವನು ಯಾರು ಅಂದರೆ ಅದೇ ಕೃಷ್ಣ. ಆ ಕೃಷ್ಣನಿಂದಾಗಿ ಈ ಜಗತ್ತನ್ನು ನೋಡಿದೆ ನಾನು. ಅದು ಎಲ್ಲಿವರೆಗೆ ಅಂತ ಹೇಳಿದ್ರೆ 2 ರೀತಿಯಿಂದ ಮಹಾಭಾರತ ವರ್ಣನೆ ಮಾಡ್ತದೆ. 9 ತಿಂಗಳಾಗಬೇಕಾದ್ರೆ 9 ತಿಂಗಳು ಪೂರ್ತಿಯಾಯಿತು, 10ನೇ ತಿಂಗಳಿಗಾಗಬೇಕಾದ್ರೆ ರೂಪಮಾಯ ಆಯಿತು. ಅಂದರೆ ಪರೀಕ್ಷಿತ ಗರ್ಭದಲ್ಲಿರಬೇಕಾದ್ರೆ ಉತ್ತರೆ ಅವನ ತಾಯಿ ಅಭಿಮನ್ಯುವಿನ ಪತ್ನಿ, ಆ ಉತ್ತರೆ ಗರ್ಭದಲ್ಲಿರಬೇಕಾದ್ರೇ ಅಶ್ವತ್ಥಾಮ ಬ್ರಹ್ಮಶಿರೋತ್ರ ಪ್ರಯೋಗ ಮಾಡಿದ, ಪಾಂಡವರ ವಂಶ ನಿರ್ವಂಶ ಆಗಬೇಕು ಅಂತ ಕೃಷ್ಣ ಹೇಳಿದ. ಬೇಡ, ಬಿಡಬೇಡ, ಬಿಡಬೇಡ, ವಾಪಸ್ ತಗೋ, ವಾಪಸ್ ತಗೋ ಅಂತ ಕೇಳಲಿಲ್ಲ ಅಶ್ವತ್ಥಾಮ. ನಾನು ಪಾಂಡವರ ವಂಶ ನಿರ್ವಂಶ ಮಾಡಲೇಬೇಕು, ಯಾಕಂದ್ರೆ ನಾನು ದುರ್ಯೋಧನ ನನಗೆ ಮಾತು ಕೊಟ್ಟಿದ್ದೆ. ಎಷ್ಟು ಹೇಳಿದ್ರೆ ಹಠ ಹಿಡಿದುಕ್ತ ನೋಡಿ. ಆಗ ಕೃಷ್ಣ ಒಂದು ಪ್ರತಿಜ್ಞೆ ಮಾಡಿದ, ದುರ್ಬುದ್ಧೇ ಪಶ್ಯಮೇ ವೀರ್ಯಂ ಎತ್ತೇ ಶಕ್ಯಂ ಪುರುಷ್ವತದ್ದು. ದುರ್ಬುದ್ಧಿಯೇ, ನೀನು ನನ್ನ ಮಾತಿಗೆ ವಿರುದ್ಧವಾಗಿ ಬಾಣ ವಾಪಸ್ ತಗೊಳ್ತಾ ಇಲ್ವಲ್ಲ, ಬ್ರಹ್ಮಶಿರಾಸ್ತ್ರ ವಾಪಸ್ ತಗೊಳ್ತಾ ಇಲ್ಲ, ಮಾಡು, ನಿನಗೆ ಏನು ತಾಕತ್ತಿದೆಯೋ ಎಲ್ಲ ಮಾಡು. ಆದರೆ ಕೃಷ್ಣ ಮನಸ್ಸು ಮಾಡಿದ್ದಾನೆ, ಆ ಒಳಗಿರುವ ಗರ್ಭವನ್ನು ಉಳಿಸಲೇಬೇಕು, ಅದರಿಂದಾಗಿ ನೀನು ಏನು ಮಾಡಿದ್ರೆ ಆ ಮಗುವನ್ನು ಸಾಯಿಸ್ಲಿಕ್ಕಾಗಲ್ಲ ಅಂತೇಳಿ ಪ್ರತಿಜ್ಞೆ ಮಾಡಿದ ಮಾತ್ರ ಅಲ್ಲ, ಹೊರಗಿನಿಂದ ಬ್ರಹ್ಮಶಿರೋಸ್ತ್ರ ಕಾಯ್ತಾ ಇದೆ, ಒಳಗಿನಿಂದ ಗದೆಯನ್ನು ಹಿಡ್ಕೊಂಡು ತಿರುಗಿಸ್ತಾ ತಿರುಗಿಸ್ತಾ 9 ತಿಂಗಳುಗಳ ಕಾಲ ಸಂಪೂರ್ಣವಾಗಿ ಆ ಗರ್ಭವನ್ನು ರಕ್ಷಣೆ ಮಾಡಿದ. ಒಳಗಿನಿಂದ ಪರೀಕ್ಷಿತ ಆ ರೂಪ ಕಂಡಿದ್ದಾನೆ ಅಂತ ಪುಣ್ಯಾತ್ಮ, ಒಳಗೆ ಗರ್ಭದಲ್ಲಿಯೇ ದೇವರನ್ನು ಕಂಡ ಪುಣ್ಯಾತ್ಮ ಈ ಪರೀಕ್ಷಿತ. 10ನೇ ತಿಂಗಳಿಗೆ ಆಗಬೇಕಾದ್ರೆ ಆ ರೂಪ ಮರೆಯಾಗ, 10ನೇ ತಿಂಗಳಿಗೆ ಪ್ರಸವ ಆಯಿತು, ಡೆಲಿವರಿ ಆಯಿತು, ಆದರೆ ಹೊರಗೆ ಕಾಯ್ತಾ ಇದ್ದರು ಬ್ರಹ್ಮಶಿರೋಸ್ತ್ರ. ಯಾವಾಗ ಮಗು ಹೊರಗೆ ಬಂತು, ಹೊರಗೆ ಬಂದು ಕೂಡಲೇ ಅಟ್ಯಾಕ್ ಮಾಡಿದ್ರು, ಮಗು ಸತ್ತೋಯ್ತು ನೋಡಿ. 9 ತಿಂಗಳು ಒಳಗೆ ರಕ್ಷಣೆ ಮಾಡಿದ್ರು, 10ನೇ ತಿಂಗಳು ಹೊರಗೆ ಬರಬೇಕಾದ್ರೆ ಮಗು ಸತ್ತೋಯ್ತು ಮತ್ತೆ. ಆಗ ಕೃಷ್ಣ ಧರ್ಮರಾಜನನ್ನೆಲ್ಲ ಕೂರಿಸಿ ತಾನು ರಾಜ್ಯಭಾರದಲ್ಲೆಲ್ಲವನ್ನು ತೊಡಗಿಸಿ ತಾನು ದಾರಕ್ಕೆ ಹೊರಡ್ತಾ ಇದ್ದಾನೆ.
ದ್ರೌಪದಿ ಉತ್ತರೆ ಕುಂತಿ ಎಲ್ಲ ಮಗುವನ್ನು ಹಿಡ್ಕೊಂಡು ಓಡಿ ಬಂದರು ಕೃಷ್ಣನ ಹತ್ರ, ಕೃಷ್ಣ ನೀನೇ ರಕ್ಷಣೆ ಮಾಡಬೇಕು ಈ ಮಗುವನ್ನು, ಯಾಕಂದರೆ ಇಡೀ ನಮ್ಮ ವಂಶದ ಕುಡಿ ಇದು, ಇದಿಲ್ಲ ಅಂತ ಹೇಳಿದ್ರೆ ಪಾಂಡವರ ವಂಶ ನಿರ್ವಂಶ ಆಗಿಬಿಡ್ತದೆ, ನೀನು ಯಾವಾದ್ರೂ ಉಳಿಸ್ಬೇಕು. ಆಗ ಕೃಷ್ಣ ಒಂದು ಮಾತಾಡ್ತಾನೆ ಮಹಾಭಾರತದಲ್ಲಿ ಬಹಳ ಸುಂದರವಾಗಿ, ಆ ಮಗುವನ್ನು ಹಿಡ್ಕೊಂಡು ಒಂದು ಮಾತು ಹೇಳ್ತಾನೆ, ಒಂದೊಮ್ಮೆ ಇಡೀ ಕೃಷ್ಣಾವತಾರದಲ್ಲಿ ನಾನು ಒಂದೂ ತಪ್ಪು ಮಾಡದೇ ಇದ್ರೆ, ಒಂದೇ ಒಂದು ತಪ್ಪು ಮಾಡದೇ ಇದ್ರೆ, ಈ ಮಾತನ್ನು ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಕೃಷ್ಣ ಯಾಕೆ ಹೇಳ್ತಾನೆ ಅಂದ್ರೆ, ಕೃಷ್ಣ ನನ್ನ ಕಳ್ಳ ಅಂತ ಕರೀತಾರೆ ಕೆಲವರು, ಕಿಳ್ಳನ ಕೃಷ್ಣನನ್ನ ಜಾರ ಕಣ್ ಕಣ್ಣು ಹೆಂಗಸರಿಂದ ಹೋಗ್ತಾನೆ, ಕಳ್ಳ ಅದು ಕಳ್ತನ ಹೇಳ್ತಾನೆ, ಸುಳ್ತನ, ಈ ರೀತಿ ತುಂಬಾ ತುಂಬಾ ಆರೋಪಗಳನ್ನು ಮಾಡಿದವರಿದ್ದಾರೆ ಕೃಷ್ಣನ ಬಗ್ಗೆ. ಅದಕ್ಕಾಗಿ ಕೃಷ್ಣ ಹೇಳಿದ ಮಾತು, ನಾನು ಇಡೀ ಕೃಷ್ಣಾವತಾರದಲ್ಲಿ ಒಂದೂ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ, ನಾನು ನಿರ್ದೋಷಿ ಅಂತಾಗಿದ್ರೆ, ಗುಣಪೂರ್ಣ ಅಂತಾಗಿದ್ರೆ, ಈ ಮಗು ಈ ಕ್ಷಣದಲ್ಲಿ ಬದುಕಲಿ ಅಂತ ಕೂಡಲೇ ಬದುಕುತ್ತ ನೋಡಿ. ಅದು ಬ್ರಹ್ಮ ಶಿರೋಸ್ತ್ರದ ಪ್ರಭಾವ ಏನೂ ಆಗಲಿಲ್ಲ, ಹೀಗೆ ತಾನು ನಿರ್ದೋಷ ಗುಣಪೂರ್ಣ ಅಂತ ಕೃಷ್ಣ ಸ್ಪಷ್ಟವಾಗಿ ತೋರಿಸಿದ. ಇದನ್ನು ನೆನಪು ಮಾಡ್ಕೊಳ್ತಾನೆ ಪರೀಕ್ಷಿತ. ಹೀಗೆ ದ್ರೋಣ್ಯಸ್ತ್ರ ವಿಪೃಷ್ಟ ಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನ, ಇಡೀ ನಮ್ಮ ವಂಶವನ್ನು ನಿರ್ವಂಶ ಮಾಡಬೇಕು ಅಂತ ಅವತ್ತು ಅಶ್ವತ್ಥಾಮ ಬಾಣ ಬಿಟ್ಟಿದ್ದಾರೆ, ಆದರೂ ಆ ಕೃಷ್ಣನ ಅನುಗ್ರಹದಿಂದ ನಾನು ಬದುಕಿದೆ, ಇಷ್ಟು ದಿನ ಬದುಕಿದೆ ಕೃಷ್ಣನ ಅನುಗ್ರಹದಿಂದ. ಅಷ್ಟು ಮಾತ್ರ ಅಲ್ಲ, ನನ್ನ ಅಜ್ಜಂದಿರು ಪಾಂಡವರು ಆ ಮಹಾಭಾರತ ಯುದ್ಧದಲ್ಲಿ ಎಂಥೆಂಥವರೊಟ್ಟಿಗೆ ಯುದ್ಧ ಮಾಡಿದ್ದಾರೆ, ದೊಡ್ಡ ದೊಡ್ಡ ತಿಮಿಂಗಲಗಳು, ಭೀಷ್ಮ, ದ್ರೋಣ, ಕರ್ಣ, ಶಲ್ಯ, ಒಬ್ಬೊಬ್ಬರು ಮಹಾ ಪರಾಕ್ರಮಿಗಳು. ಇಂಥ ಪರಾಕ್ರಮಗಳನ್ನೆಲ್ಲ ಎದುರಿಸಿ ನೀರಾವೇಶದಿಂದ ಹೋರಾಡಿ ಗೆದ್ದದ್ದು ಯಾರಿಂದ? ಕೃಷ್ಣನಿಂದ. ಅಂಥ ಕೃಷ್ಣನ ಕಥೆಯನ್ನು ಮಾತ್ರ ಚುಟುಕು ಮಾಡಬೇಕು, ಅದು ಮಾತ್ರ ನನಗೆ ಬೇಕು, ವಿಸ್ತಾರವಾಗಿ ಹೇಳಿ. ಯಾಕಂತೇಳಿದ್ರೆ, ತವ ಕಥಾಮೃತಂ ತಪ್ತ ಜೀವನಂ ಕವಿ ಭಿರೀಡಿತಂ ಕಲ್ಮಷಾಪದಂ ಶ್ರವಣ ಮಂಗಲಂ ಶ್ರೀಮದಾತತಂ ಭುವಿ ಗೃಹಂತಿ ತೇ ಭೂರಿದ ಜನ. ನಮ್ಮ ಮುಂದೆ ಬರ್ತದೆ ಗೋಪಿಕಾಸ್ತ್ರೀಯರು ಹೇಳುವಂಥ ಗೋಪಿಗೀತೆ. ಕೃಷ್ಣನ ಕಥೆ ಕೇಳಿದ್ರೆ ಸಾಕಂತ ನೋಡಿ, ನಮ್ಮ ಜೀವನದಲ್ಲಿ ಯಾವುದೇ ಕೆಟ್ಟ ಆಗುದಿದ್ರೆ ಎಲ್ಲ ಪರಿಹಾರ ಆಗ್ತದೆ. ಅಂದ್ರೆ ಗ್ರಹಚಾರ, ಎಂಥೆಂಥ ಗ್ರಹಚಾರಗಳು ಪರಿಹಾರ ಆಗ್ತದೆ ಅಂತ ಬರೀ ಕೇಳುವುದರಿಂದ, ನೆನಪು ಮಾಡಿಕೊಳ್ಳುವುದರಿಂದ. ಕಲ್ಮಷಾಪಹಂ ಶ್ರವಣ ಮಂಗಲಂ ಶ್ರೀಮದಾದತಂ, ಸಕಲ ಸಂಪತ್ತುಗಳನ್ನು ತಂದುಕೊಡ್ತದಂತೆ. ಯಾರಿಗೆ ಸಿಗ್ತದೆ ಭಾಗ್ಯ, ಭುವಿ ಗೃಣಂತಿತೆ ಭೂರಿದ ಜನ, ಯಾರಿಗೆ ಪುಣ್ಯ ಇದೆಯೋ ಅದಕ್ಕೆ ಮಾತ್ರ ಸಿಗ್ತದೆ. ಅದಕ್ಕಾಗಿ ಹೇಳ್ತಾನೆ ನನಗೆ, ಅದನ್ನೊಂದು ನೀವು ಕಮ್ಮಿ ಮಾಡಿ. ಆಶೀರ್ವಚನ ಅನಿ ಶಂಕರ್ ಶಾನುಭೋಗಾಲಯ ಭಜನ ಸಂಧ್ಯಾ ಕಾರ್ಯಕ್ರಮ ತುಂಬ ಪಳೆಯಲ್ಲ ಸರ್ ತಶೇಂಜಿ ಆಜಿ ಅನಿ ವರ್ಲೇಲ್ ಭಾಗ ಫಾಯ ಪಳಯ ತಶೇಂಜಿ ಆಜೆಕ ತುಮ್ಮ ಸಕಲ ಕಾರ್ಯಕ್ರಮ ಪಳಯ ತುಮ್ಮ ಸಕಳಂಕ ಧನ್ಯವಾದ ಕರ್ತಾಚಿ ಅಮ್ಗೇಲ್ ಅನಿ ತುಮ್ಗೇಲ್ ಭೇಟಿ ಪಾಯ ರಾತ್ರಿ ಸಾಡಿ ಎರಡು ದುಃಖ ನೋವುತೈ ಪರ ಸಕಾಣಿ ಸಾಡಿ ಎರಡು ದುಃಖ ನೋವುತೈ ಅಮ್ಮಿ ಯಥ ಸಚಿ ಪಳೈತಾರ ರಬ ಜೈ ಶ್ರೀ ಕೃಷ್ಣ ಜೈ ಶ್ರೀ ವಿಠಲ್ ವಿಠಲ ಜಪಾಯಿ ಸರಾರಲಿ ವೀತ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್ ಸೋಲಾರ್ ಟ್ರೇಡ್ ಲಿಂಕ್ಸ್ ಹಂಗ್ಯೋ ಐಸ್ ಕ್ರೀಮ್ ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್
ಮತ್ತು ಅಮ್ಮೆಂಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು.